ಇಲ್ಲಪ್ಪ ಇದು ಯಾವ್ದು ಕೊಡ್ತಿದ್ರು ಯಾರ ಮಾದೇವ್ ಕೊಡಿ ಅವನಿಗೆ ಅದಕ್ಕೆ ಹೇಳಿದ್ದು ಕೊಡಿ ಆ ಮಾದೇವ್ ನಾನ್ ಕೊಟ್ಟದೆ ಐದಲ್ಲಿ ಕೊಡಿ ಅದು ಹಲೋ ಮಾದೇವ್ ಯಾಕೆ ಯಾವ್ದಾದ ಕೊಡ್ತಾ ಇದ್ದೀರಿ ಮತ್ ಇದೆಲ್ಲ ಯಾರು ಕೊಡ್ತಿರೋದು ಅಲ್ಲಿಗೆ ಲಿಸ್ಟ್ ಅಲ್ಲಿ ಇಲ್ಲ ಬೇಡ ಅದೆಲ್ಲ ಬೇಡ ನಾನು ಯಾವ್ದು ನಾಲ್ಕೈದು ಕೊಟ್ಟಿದ್ದೀನೋ ಅಷ್ಟೇ ಮಾತ್ರ ಮಾಡಿ ಅಂತ ಹೇಳಿ ಜೆಡಿಎಸ್ ಪಕ್ಷದ ಬೆಂಗಳೂರು ಮಹಾನಗರ ವತಿಯಿಂದ ನಾವೇನಿವತ್ತು ಈ ರಾಜ್ಯ ಸರ್ಕಾರ ಒಂದು ದ್ವೇಷದ ರಾಜಕೀಯವನ್ನು ಮಾಡ್ತಾ ಇದೆ ಕೀಳುಮಟ್ಟದ ರಾಜಕೀಯವನ್ನು ಮಾಡ್ತಾ ಇದೆ ಕರ್ನಾಟಕದ ಸಂಸ್ಕೃತಿಯನ್ನು ಸಂಸ್ಕೃತಿಗೆ ತಮ್ಮದೇ ಆದಂಥ ಒಂದು ಹಿನ್ನೆಲೆಯನ್ನು ಹೊಂದಿರುವಂಥ ಈ ರಾಜ್ಯದಲ್ಲಿ ಮಾನ ಮರ್ಯಾದೆ ಕಳೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಇಡೀ ರಾಜ್ಯದ ರೈತರ 22,000 ಕೋಟಿ ಮನ್ನಾ ಮಾಡಿದ ವ್ಯಕ್ತಿಯನ್ನು ನೀವು ಕಳ್ಳ ಅಂತ ಕರೀತೀರಾ ನೀವು ಇಡೀ ರೈತರ ಬಾಳಿಗೆ ಆಶಾದೀಪವಾಗಿ ಕೆಲಸ ಮಾಡಿದ ಕುಮಾರಸ್ವಾಮಿಯವ್ರನ್ನ ನೀವು ಹೀಗೆ ಹೇಳ್ತೀರಾ ಇಡೀ ರಾಜ್ಯದ ಜನಸಾಮಾನ್ಯರ ಬದುಕನ್ನು ಹಸನುಗೊಳಿಸುವ ಕೆಲಸವನ್ನು ಮುಖ್ಯಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ತನ್ನ ಆರೋಗ್ಯವನ್ನು ಲೆಕ್ಕಿಸದೆ ಈ ಜನಕ್ಕಾಗಿ ಮುಡುಪಾಗಿಟ್ಟಿರುವ ಕುಮಾರಸ್ವಾಮಿಯನ್ನ ಕ್ಷುಲ್ಲಕ ಕಾರಣಕ್ಕೆ ನೀವು ಮಾಜಿ ಮುಖ್ಯಮಂತ್ರಿನ ಹೊಣೆಗಾರನ ಮಾಡಿ ಅವ್ರನ್ನ ಕೆಟ್ಟ ಭಾಷೆಯನ್ನು ಪ್ರದಪಯೋಗ ಮಾಡ್ತೀರಾ ಇದ್ರ ವಿರುದ್ಧ ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಆಸು ಒಕ್ಕೋ ಆಗಿರುವ ಈ ಸರ್ಕಾರಕ್ಕೆ ನಮ್ಮ ಧಿಕ್ಕಾರ ಇದೆ ರಾಜ್ಯದ ಜನರ ಧಿಕ್ಕಾರ ಇದೆ ಕುಮಾರಸ್ವಾಮಿ ಅವ್ರನ್ನ ಈಗಳಿದ್ದಾರಲ್ಲ ಅವ್ರಿಗೆ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಜನತೆ ಬುದ್ಧಿ ಕಲಿಸ್ತಾರೆ ಅನ್ನುವ ಎಚ್ಚರಿಕೆಯನ್ನು ಕೊಡೋ ಮುಖಾಂತರ ನಾವಿವತ್ತು ಏನು ಶಾಂತಿಯುತವಾಗಿ ಸಾಂಕೇತಿಕವಾಗಿ ಇವತ್ತು ಒಂದು ಹೋರಾಟ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇದು ಜಾಸ್ತಿ ಆದರೆ ಇಡೀ ರಾಜ್ಯಾದ್ಯಂತ ನಾವು ಹೋರಾಟಕ್ಕೆ ಕರೆ ಕೊಡಬೇಕಾಗುತ್ತೆ ಶಿವಕುಮಾರ್ನ ಎಲ್ಲೇ ಸಿಕ್ಕರೂ ಅಲ್ಲಿ ಮುತ್ತಿಗೆ ಹಾಕುವಂಥ ಕೆಲಸವನ್ನು ನಾವು ಕರೆ ಕೊಡಬೇಕಾಗುತ್ತೆ ಇದನ್ನು ಇಲ್ಲಿಗೆ ಬಿಡಬೇಕು ಅಂತೇಳಿ ಎಚ್ಚರಿಕೆ ನೀಡುವ ಮೂಲಕ ನಾವು ಈ ಸಣ್ಣತನವನ್ನು ಬಿಡಿ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ಅಧಿಕಾರವನ್ನು ರೈತರ ಪರವಾಗಿ ರೈತರ ಪಂಪ್ಸೆಟ್ಗೆ ಕರೆಂಟ್ ಹಾಕಿದ್ದೀರಿ ದುಡ್ಡು ಹಾಕಿದ್ದೀರಾ ನಮ್ಮ ಮಾನ ಮರ್ಯಾದೆ ಇಲ್ವಾ ನಿಮಗೆ ಅದನ್ನು ನಿಲ್ಲಿಸಿ ನೀವು ಈ ರಾಜ್ಯದ ಹಣವನ್ನು ಲೂಟಿ ಮಾಡಿ ಈ ರಾಷ್ಟ್ರದ ಎಲ್ಲ 5 ರಾಜ್ಯಕ್ಕೆ ಹಣ ನಮ್ಮ ಸ್ವಾಭಿಮಾನಿ ಕನ್ನಡಿಗರ ಹಣವನ್ನು ಲೂಟಿ ಹೊಡಿತಾ ಇದ್ದೀರಾ ನೀವು ಟ್ರಾನ್ಸ್ಫರ್ ದಂಧೆ ಮಾಡ್ತಿದ್ದೀರಾ ಬೆಂಗಳೂರು ಅಭಿವೃದ್ಧಿಯ ಹೆಸರಲ್ಲಿ ಲೂಟಿ ಮಾಡ್ತಿದ್ದೀರಾ ಅದನ್ನು ನಿಲ್ಲಿಸಿ ಕೆಲಸ ಮಾಡಿ ನೀವು ಈ ಕ್ಷುಲ್ಲಕ ರಾಜಕೀಯವನ್ನು ಬಿಡಿ ಅಂತೇಳಿ ಎಚ್ಚರಿಕೆಯನ್ನು ಈ ಮೂಲಕ ನಾನು ನೀಡೋಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಬೆಂಗಳೂರು ಮಹಾನಗರ ಜನತಾದಳ ವತಿಯಿಂದ ಇತ್ತೀಚೆಗೆ 2-3 ದಿವಸದ ಕೆಳಗೆ ದೀಪಾವಳಿ ಹಬ್ಬ ಆಚರಣೆಯ ಸಂದರ್ಭದಲ್ಲಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳ ಒಂದು ಮನೆಯಲ್ಲಿ ಒಂದು ದೀಪ ಅಲಂಕಾರ ಮಾಡಿರುವಂಥ ಸಂದರ್ಭದಲ್ಲಿ ಅದನ್ನು ಒಬ್ಬ ಯಾರಿಗೋ ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ ಕಾಂಟ್ರಾಕ್ಟ್ ಕೊಟ್ಟಿರೋ ಲೋಪದೋಷಕ್ಕೆ ಮಾಜಿ ಮುಖ್ಯಮಂತ್ರಿಗಳನ್ನೇ ದೋಷಾರೋಪಣೆ ಮಾಡೋ ಮಟ್ಟಕ್ಕೆ ನಿಮ್ಮಲ್ಲಿ ನೈತಿಕತೆಯೇ ಕುಸಿತು ಹೋಗಿದೆಯೇ ಅಥವಾ ಈ ರಾಜ್ಯದ ಜನತೆಗೆ ತಪ್ಪು ಸಂದೇಶ ಕೊಡೋದ್ರ ಮೂಲಕ ಏನಾದರೂ ಒಂದು ಕಾರಣಗಳನ್ನು ಹುಡ್ಕೊಂಡು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳನ್ನ ತೇಜವಧೆ ಮಾಡುವುದೇ ನಿಮ್ಮ ಉದ್ದೇಶ ಆಗಿದ್ದರೆ ನಿಮ್ಮ ಬಹಳ ದಿನ ಈ ಸರ್ಕಾರ ಬಾಳಲ್ಲ ಅಂತ ಹೇಳಿ ನಾನಾದರೂ ಅಭಿಪ್ರಾಯ ವ್ಯಕ್ತಪಡಿಸ್ತೇನೆ ಯಾಕೆಂದರೆ ಜನರಿಗೆ ಮನಸ್ಸಿಗೆ ಭಾಳ ನೋವಾಗಿದೆ ಈ ಒಂದು ಕ್ಷುಲ್ಲಕ ಕಾರಣಕ್ಕೆ ಅವರ ಮೇಲೆ ಒಂದು ಕಚೇರಿಯಲ್ಲಿ ಪೋಸ್ಟ್ಗಳನ್ನ ಅಂಟಿಸೋದು ಅವ್ರ ಬಗ್ಗೆ ಒಂದು ಅಸಂಬಂಧಿತವಾದಂತಹ ಕಾನೂನು ಬಾಹಿರವಾದಂತಹ ಮಾತುಗಳನ್ನ ಆಡುವಂಥದ್ದು ಈಗಾಗಲೇ ನಮ್ಮ ಅಡ್ವೊಕೇಟ್ ರಂಗನಾಥ್ ಅವರು ಹೇಳಿದಂತೆ 25-26 ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡಿ ಹೆಸರು ಹೇಳಿ ಮನೆಗಳಲ್ಲಿ ಊಟ ಮಾಡುವಂಥ ಒಂದು ವಾತಾವರಣ ಇದೆ ಕುಮಾರಣ್ಣ ಮುಖ್ಯಮಂತ್ರಿಗಳಾದಮೇಲೆ ರೈತರ ಆತ್ಮಹತ್ಯೆ ನಿಂತೋಗಿತ್ತು ಕಾರಣ ಸಾಲ ಮನ್ನಾ ಮಾಡಿದಾಗ ಈಗ ನಿನ್ನೆ ದಿವಸನೂ ಒಬ್ಬ ರೈತರು ಆತ್ಮಹತ್ಯೆ ಮಾಡ್ಕೊಂಡಿರೋದು ಬೆಳಕಿ ಬಂದಿದೆ ಅಂದರೆ ಇವರು ಅಭಿವೃದ್ಧಿ ಪರ ಇಲ್ಲ ಜನರ ಪರ ಇಲ್ಲ ರೈತರ ಪರ ಇಲ್ಲ ಆಮೇಲೆ ಇವರಿಗೆ ಬೇರೆ ಒಂದು ಪಕ್ಷದ ನಾಯಕರನ್ನ ತೇಜವಧೆ ಮಾಡುವುದೇ ಇವರ ಮೂಲ ಉದ್ದೇಶ ಆಗಿಟ್ಕೊಂಡು ಅಧಿಕಾರದಲ್ಲಿ ಇವರು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ ತಮ್ಮೆಲ್ಲರಿಗೂ ತಿಳಿದಿದೆ ನಾವು ಬೆಂಗಳೂರು ನಗರದ ಜನತಾದಳ ನಿನ್ನೆ ಮೊನ್ನೆ ಒಂದು ಸಣ್ಣ ಘಟನೆ ಅದು ಯಾರು ಲೆಕ್ಕಕ್ಕೆ ತಗೊಳ್ಳದೇ ಇರತಕ್ಕಂಥದ್ದು ಮಾಜಿ ಮುಖ್ಯಮಂತ್ರಿಗಳು ಕುಮಾರಣ್ಣವರು ಇದುವರೆಗೂ ಯಾವುದೇ ಹಬ್ಬ ಆದರೆ ನೀವು ನೋಡಿಲ್ಲ ಓದಿಲ್ಲ ನೀವೆಲ್ಲ ಪ್ರಶ್ನವ್ರು ಇದ್ದೀರಿ ಇಲ್ಲೆಲ್ಲ ತಿಳುವಳಿಕೆಸ್ತರೆಲ್ಲ ಭಾಳ ಜನ ಇದ್ದಾರೆ ನಮ್ಮ ರಂಗನಾಥ್ ಹೇಳ್ದಂಗೆ ಎಲ್ಲರೂ ಏನಾದರೂ ಕಾಂಗ್ರೆಸ್ ಏನಾದರೂ 60-70 ವರ್ಷಗಳಲ್ಲಿ ಲೂಟಿ ಮಾಡಿದ್ದು ಎಲ್ಲಿ ಕಲ್ಲಿದ್ದಲಿಂದ ಹಿಡ್ಕೊಂಡು ಭೂಮಿವರೆಗೂ ಕಲ್ಲವರೆಗೂ
ಕಸ ಕೂಡ ಬಿಟ್ಟಿಲ್ಲ ಬೆಂಗಳೂರಿನ ಕಸ ಕೂಡ ಬಿಟ್ಟಿಲ್ಲ ನಾವು ಕಾಂಗ್ರೆಸ್ಗರು ಇವರಿಂದ ಕುಮಾರಸ್ವಾಮಿ ಆಗಲಿ ಅಥವಾ ನಾವು ಯಾರಾದರೂ ಆಗಲಿ ಪಾಠ ಕಲಿಬೇಕಾದಂತ ಅವಶ್ಯಕತೆ ಇಲ್ಲ ಯಾಕೆಂತಂದ್ರೆ ಏನಾದರೂ ಈ ದೇಶದಲ್ಲಿ ಲೂಟಿ ಮಾಡಿದರೆ ಅವರು ಕಾಂಗ್ರೆಸ್ಗರು ಮಾತ್ರ ಅದಕ್ಕಿಂತಲೂ ಇದು ಉದಾಹರಣೆ ಇಲ್ಲಿ ಬೇರೆ ಬೇಕಾಗಿಲ್ಲ ನೀವೆಲ್ಲ ಓದಿದ್ದೀರಿ ಮತ್ತೆ ತಿಳಿದಿದ್ದೀರಿ ಕಾಂಗ್ರೆಸ್ಗರು ಜೈಲಿಗೆಲ್ಲ ಹೋಗಿ ಬಂದಿದ್ದಾರೆ ಬೇಲ್ ಮೇಲೆ ಓಡಾಡ್ತಿದ್ದಾರೆ ಮಾನ ಮರ್ಯಾದೆ ಅಂತ ದೇವರಣೆ ಇಲ್ಲ ಆಮೇಲೆ ಇದು ಸರ್ಕಾರ ಅಂತಾನೂ ಕೂಡ ಯಾರು ಕರೀತಾನೆ ಇಲ್ಲ ಯಾರು ಇದನ್ನು ಸರ್ಕಾರ ಅಂತ ಕರೆಯೋರು ಮೂರು ದಿನದಲ್ಲಿ ಇನ್ನೇನು ಸರ್ಕಾರ ಬರುತ್ತೆ ಅಂದರೆ ಇವತ್ತೇ ಅಧಿಕಾರಿಗಳಿಗೆ ಧಮಕಿ ಹಾಕಿದ್ದಾರೆ ಯಾವುದೋ ರಿಲೀಸ್ ಮಾಡಬಾರ್ದು ಇದನ್ನೆಲ್ಲ ಯಾರಾದರೂ ನಾ ಮಾಡ್ತಾರೆ ಅಂದ್ರೆ ಯಾರಿಗ್ರಿ ಪಾಠ ಹೇಳ್ತೀರಿ ಕುಮಾರಸ್ವಾಮಿಗೆ ಹೇಳ್ತೀರಿ ಅಂದರೆ ಪಾಪ ಗೊತ್ತಿಲ್ಲವೇನ್ರಿ ಕುಮಾರಸ್ವಾಮಿ ಯಾವುದಾದ್ರು ತೋರಿಸ್ಕೊಂಡು ಹೋಗಿ ಇಂಥ ಅಲಿಗೇಷನ್ ಇದೆ ಕುಮಾರಸ್ವಾಮಿ ಅವ್ರ ಮೇಲೆ ತೋರಿಸಿ ನೋಡೋಣ.